ಇಲ್ಲ, ಇನ್ನೂ ಖಚಿತ ಆಗಿಲ್ಲ. ಇದು ಆಫ್ರಿಕಾ ದೇಶದ ಒಬ್ಬ ವ್ಯಕ್ತಿ, 35 ವರ್ಷದ ವ್ಯಕ್ತಿ, ಡಯಾಲಿಸಿಸ್ ಹಾಗೂ ರೀನಲ್ ಟ್ರಾನ್ಸ್ಪ್ಲಾಂಟ್ಗೋಸ್ಕರ ಬೆಂಗಳೂರಿಗೆ ಜುಲೈ 1ನೇ ವಾರದಲ್ಲಿ ಬಂದಿದ್ದರು. ಅವರ ಒಂದು ಟ್ರೀಟ್ಮೆಂಟ್ ಒಂದು ಬೆಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ನಡೀತಾ ಇತ್ತು. ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಫೀವರು ಹಾಗೂ ರ್ಯಾಷಸ್ ಸಿಂಪ್ಟಮ್ಸ್ ಕಂಡುಬಂತು. ಆ ಕೂಡಲೇ ಡಾಕ್ಟರ್ ಅದನ್ನು ನಮ್ಮ BBMP ಹಾಗೂ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನು ತಲುಪಿಸಿದ್ದಾರೆ. ಕೂಡಲೇ ಅವರನ್ನು ಐಸೋಲೇಟ್ ಮಾಡಿ ಅವರ ಸ್ಯಾಂಪಲ್ಸ್ ಏನಿದೆ, ಈ ಸ್ಕಿನ್ ರ್ಯಾಷಸ್ಸು ಲೀಜನ್ ಸ್ಯಾಂಪಲ್ಸ್ ಏನಿದೆ ಅದನ್ನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಈಗಾಗಲೇ ಕಳಿಸ್ಕೊಟ್ಟಿದ್ವಿ. ಆ ಒಂದು ವರದಿ ಬರೋದು ಇನ್ನೂ ಬಾಕಿ ಇದೆ, ಯಾಕಂದರೆ ಆ ಒಂದು ಟೆಸ್ಟ್ ಪ್ರೊಸೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಹುಶಃ ನಾಳೆ ಒಳಗೆ ಆ ರಿಪೋರ್ಟ್ ಬರ್ಬೋದು ಅಂತ ಭಾವಿಸ್ತೀವಿ ನಾವು. ಈ ಒಂದು ಪೇಷೆಂಟ್ ಸ್ಟೇಬಲ್ ಇದ್ದಾರೆ ಸದ್ಯಕ್ಕೆ. ಒಂದಷ್ಟು ಫೀವರ್ ಇತ್ತು, ಡಯಾಲಿಸಿಸ್ ಕೂಡ ಒಂದು ಸೈಕಲ್ ಅವ್ರದ್ದು ಕಂಪ್ಲೀಟ್ ಆಗಿದೆ. ಅವ್ರ ಜೊತೆಗೆ ಬಂದಿರತಕ್ಕಂಥ ಅವರ ಸಿಸ್ಟರ್ ಬ್ರದರು ಅವರು ಕೂಡ ಐಸೋಲೇಷನ್ನಲ್ಲಿದ್ದಾರೆ. ಸುಮಾರು 15 ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸನ್ನು ಕೂಡ BBMP ಸೆಲ್ಫ್ ಐಸೋಲೇಷನಲ್ಲಿ ಅವ್ರ ಮನೆಯಲ್ಲೇ ಇಟ್ಟಿದ್ದಾರೆ, ಸೆಲ್ಫ್ ಕ್ವಾರಂಟೈನಲ್ಲಿ. ಯಾರಿಗೂ ಸಹ ಸಿಂಪ್ಟಮ್ಸ್ ಇನ್ನೂ ಬಂದಿಲ್ಲ. ಸಿಂಪ್ಟಮ್ಸ್ ಯಾರಾದರೂ ಬಂದರೆ ಇಮಿಡಿಯೇಟ್ಲಿ ಅವರನ್ನು ಕೂಡ ನಾವು ಟೆಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ BBMP ಎಲ್ಲ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಯಾವುದೇ ಥರದ ಒಂದು ಆತಂಕ ಪಡುವಂಥ ವಿಷಯ ಅಲ್ಲ, ಯಾಕಂದರೆ ಇವರು ವಿದೇಶದಿಂದ ಬಂದವರು. ಎರಡನೇದಾಗಿ ಸ್ಥಳೀಯವಾಗಿ ಯಾವುದೇ ಒಂದು ಕಾಂಟ್ಯಾಕ್ಟ್ ಇವರಿಗಿಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಏನು ಟ್ರೀಟ್ ಮಾಡಿದರು ಅವರು ಕೂಡ ಎಸಿಂಪ್ಟಮ್ಯಾಟಿಕ್ಕೇ ಇದ್ದಾರೆ, ಯಾವುದೇ ಥರದ ಸಿಂಪ್ಟಮ್ ಇಲ್ಲ. ಸೊ ಇದನ್ನು ಕ್ಲೋಸಾಗಿ ಫಾಲೋ ಮಾಡ್ತಾ ಇದ್ವಿ. ಟ್ರೀಟ್ಮೆಂಟ್ ಆ್ಯಂಡ್ ರೀನಲ್ ಟ್ರಾನ್ಸ್ಪ್ಲಾಂಟ್ಗೆ ಬಂದಿದ್ದರು. ಸೊ ಅವರು ಸಿಸ್ಟರ್ ಏನು ಡೋನರ್ ಆಗ್ತಾರೆ ಅವರು ಕೂಡ ಅವ್ರ ಜೊತೆ ಬಂದಿದ್ದಾರೆ.